ಹಾಯ್ ನಮಸ್ಕಾರ ಮಾರ್ರ, ಎಲ್ಲರೂ ಹೇಗಿದ್ರಿ? ಹೀಗೆ ಅಂತ ಹೋಯ್ತಾ ಮಳೆಗಾಲ ಅಲ್ದ, ನಮ್ಮ ಕುಂದಾಪುರ ಬದಿಗೆ ಸ್ವಲ್ಪ ಮೀನು ಮಾಡೋದೇ ಜಾಸ್ತಿ, ಹೆಚ್ಚು ಅಂದ ತರಕಾರಿಕ್ಕಿಂತ ಹೆಚ್ಚು ನಾವು ಮೀನೇ ಮಾಡೋದು. ಮತ್ತು ಈಗಳೆಲ್ಲ ಮೀನು ಜಾಸ್ತಿ ಸಿಕ್ಕುದಿಲ್ಲಲ್ಲ ಮಳೆಯೆಲ್ಲ, ಹಂಗೆ ಇಲ್ಲಿ ಕಾಣ್ತಿಪ್ರಿ ನೀವು ಎಂಥದಂದಳಿಗೆ ಇಷ್ಟು ದೊಡ್ಡ ಕಿತ್ತು ಕಾಣಿ ಇದು ಮಳೆ. ನಂಬದು ಹೆಚ್ಚಾಗಿ ಮಾರು ಬದತ್ತೆ ಮಳಿನ ಹೆಂಗಸ್ರ ಬುಟ್ಟೆ ಹೊತ್ಕ ಬತ್ರ. ಆರು ಇಷ್ಟು ದೊಡ್ಡ ಮಳೆ ಅಲ್ಲ, ಸಣ್ಣ ಮಳೆ. ಆರು ಇವತ್ತು ಮಾತ್ರ ಇಲ್ಲಿ ಕಾಣಿ ಎಷ್ಟು ದೊಡ್ಡ ಮಳೆ ಸಿಕ್ಕಿತ್ತಂದಳಿಗೆ. ಮತ್ತು ಇದ್ರ ಎಂತ ಗೊತ್ತಾ, ಮಸ್ತ್ ಚಾಲ್ ಬಿತ್ತಂದ್ರು ಗೋಸ್ರ ಕಾಣಿ, ಗೋಸ್ರ ಹಂಗಿತ್ತ ಕಾಣಿ ಇದ್ರ ಮಳೆಗೆ. ಇದನ್ನು ಹಿಂಗೆ ಬಾಮಿ ಕಟ್ಟಿ ಕಲ್ಲು, ಇದಂದ್ರೆ ನಾವು ಬಟ್ಟೆ ಹೋಗಲ್ಲ, ಇದಕ್ಕೆ ಹಾಕಿ ಗರ್ಚ್ರ ಗೊತ್ತಾತು ಕಾಣಿ ಎಷ್ಟು ಗೋಸ್ರ ಇತ್ತಂದಳಿಗೆ. ಇಲ್ಲಿ ನಾನು ನಮ್ಮ ಮಳಿ ಹೊಡಿತೆ ಕೂತ್ಕೊಂಡಿಲ್ಲ. ಎಂತ ಗೊತ್ತಾ, ಈ ಮಳಿ ಹೊಡೆ ಮಾತ್ರ ಸ್ವಲ್ಪ ಕಷ್ಟವೇ, ಎಂತಕಂದ್ರೆ ಈ ಮಳಿ ಮಸ್ತ್ ಗಟ್ಟಿ ಇರುತ್ತೆ, ಮತ್ತು ಕತ್ತಿಗಿತ್ತಿ ಕೈಗಿಗೆ ತಾಗ್ರೆ ಡೇಂಜರ್, ಹಾಗೆ ಹಗೂರ ಹೊಡಿತೇ ಇರಲಿಲ್ಲ. ಇದರೊಳಗಿನ ಮಾಂಸ ಹೆಂಗಿತ್ತ ಕಣಿ, ದೊಡ್ಡ ಮಾಂಸ ಇರುತ್ತೆ, ಹಾಗೆ ಇದನ್ನು ಕಟ್ ಕಟ್ ಮಾಡಿ ಹಾಕ್ತಾ ಇದ್ಲ. ಮತ್ತೆಂತಕಂದ್ರೆ ಇದು ತಿಂದರೆ ಹೊಟ್ಟೆಗೆ ಬೇಗ ಜೀರ್ಣ ಆಗ್ತಿಲ್ಲ, ಹಾಗೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾ ಇದ್ಲಿಲ್ಲ. ಎಂತ ಗೊತ್ತಾ, ಈ ಸಣ್ಣ ಮೊಳಿ ಹೊಡೋದು ನಾನು ಮೊದಲು ನಿಮ್ಗೆ ತೋರಿಸಿದೆ, ಒಂದು ವೀಡಿಯೋ ಮಾಡಿದೆ ಸಣ್ಣ ಮೊಳಿ ಹೊಡೋದು ಹ್ಯಾಂಗೆ ಅಂದಳಿಗೆ. ಅಂದರೆ ಕೆಲವರೆಲ್ಲ ಗೊತ್ತಿರೋದಿಲ್ಲಲ್ಲ ಇದು ಹ್ಯಾಂಗೆ ಹೊಡೋದು ಅಂದಳಿಗೆ. ಆದ್ರೆ ಇಷ್ಟು ದೊಡ್ಡ ಮೊಳಿನ ಮಾತ್ರ ಇವತ್ತೇ ನಾನು ಫಸ್ಟ್ ತೋರಿಸ್ತಾ ಇದ್ದೆ, ಅಂತಕಂದ್ರೆ ಇದು ನಮಗೆ ಅಪರೂಪ, ಹಾಗೆ ಇದನ್ನು ನಿಮಗೂ ತೋರಿಸು ಅಂದೇಳಿ ಒಂದು ಸಣ್ಣ ವೀಡಿಯೋ ಮಾಡ್ತಿದ್ದೆ ಅಷ್ಟೇ. ನಮ್ಮನೆಗೆ ಒಂದು ಬೆಕ್ಕು ಬಂದಿತ್ತು ಕಣಿ, ಬೆಕ್ಕಿಂದ ಹಿಂಡಿತ್ತು ನಮ್ಮನೆ, ಒಂದಲ್ಲ ಸುಮಾರು ಒಂದು 10-12 ಬೆಕ್ಕಿದ್ದು. ಇವತ್ತು ಮಾತ್ರ ಗೊತ್ತಾಯಿಲ್ಲಕತ್ತೆ ಎಲ್ಲ ಬೆಕ್ಕಿಗೂ, ಹಾಗೆ ಒಂದು ಬೆಕ್ಕು ಬಂದಿಲ್ಲ, ಬಾಯಿ ಹಾಕ್ತಾ ಇತ್ತು ಕಣಿ. ಇಲ್ಲಿ ಕಾಣಿ ಇಷ್ಟು ಮಾಂಸ ಸಿಕ್ಕಿತ್ತು, ಈಗ ಅಷ್ಟೂ ಒಡ್ದಾಯ್ತು, ಇಷ್ಟೇನೂ ಆಯ್ತು, ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿಳ. ಮತ್ತು ಇದನ್ನು ಸುಕ್ಕ ಮಾಡೋದಲ್ಲಿ ಮಾಡಿತ್ತು, ಎಂಥದ್ದು ಮಾಡ್ಲಕ್ಕಿದ್ರೆ ಸಾರು ಮಾಡ್ಲಕ್ಕೆ, ಸುಕ್ಕ ಮಾಡ್ಲಕ್ಕೆ, ಮತ್ತು ಫ್ರೈ ಬೇಕಿದ್ರು ಮಾಡ್ಲಕ್ಕೆ. ಇವತ್ತು ನಮ್ಮನ್ನು ಸುಕ್ಕ ಮಾಡೋದಲ್ಲಿ ಎಣಿಸ್ಕೊಂಡಿತ್ತು. ಮೊದಲಿಲ್ಲ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಹಾಗೆ ಇಡ್ತಿದ್ಲು, ಸ್ವಲ್ಪ ಹೊತ್ತ ಕಡೆ ಸ್ವಲ್ಪ ಹೊತ್ತು ಬಿಟ್ಟು ಸುಕ್ಕ ಮಾಡುವಂದಳಿಗೆ. ಇದನ್ನು ಹಿಂಗೆ ಸ್ವಲ್ಪ ಹೊತ್ತು ಇಟ್ಟರೆ ಉಪ್ಪು ಮತ್ತು ಅರಿಶಿನ ಎಲ್ಲ ಒಳ್ಳೆ ಹಿಡ್ಕೊಂಡತ್ತು ಮಳಿಗೆ. ಇದನ್ನು ಹಿಂಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ಲ. ಈಗ ಸುಕ್ಕ ಮಡುಕೆಲ್ಲ ರೆಡಿ ಮಾಡ್ಕೊಂಡಿತ್ತು, ಸ್ವಲ್ಪ ಹುಣಸೆ ಹಣ್ಣು ಅನಿಸಿ ಇಟ್ಕೊಂಡಿಲ್ಲ, ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ನೀರುಳ್ಳಿ ಹಸಿಮೆಣಸು ಟೊಮೆಟೊ ಮತ್ತು ಕಾಯಿ ತುರಿ. ಎಂತ ಗೊತ್ತಾ, ಈ ವಿಡಿಯೋ ಮತ್ತೆ ಕ್ಲಿಯರ್ ಬರಲಿಲ್ಲ, ಎಂತಕಂದ್ರೆ ಇದು ರಾತ್ರಿ ಮಾಡೋದು ವಿಡಿಯೋ, ಹಾಗಾಗಿ ಮತ್ತೆ ಇಲ್ಲಿ ರೆಸಿಪಿ ನಾನು ಫುಲ್ ಏನು ಶೇರ್ ಮಾಡ್ತಿಲ್ಲ, ಎಂತಕಂದ್ರೆ ನಾನು ಆಲ್ರೆಡಿ ತೋರಿಸಿದೆ ರೆಸಿಪಿ ಹ್ಯಾಂಗೆ ಮಾಡೋದಂದಳಿಗೆ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಎಲ್ಲದೂ ಹಾಕೊಂಡು ಒಂದ್ಸರಿ ಚಂದ ಮಾಡಿ ಫ್ರೈ ಮಾಡ್ಕೊಳಕ, ಒಳ್ಳೆ ಮಾಡಿ ಫ್ರೈ ಮಾಡೋದ್ರ ಮೇಲೆ ಮಳಿನೂ ಹಾಕಿ ಚಂದ ಮಾಡಿ ಕುದಿಸ್ಕೊಂಬ. ಮತ್ತಕ್ಕೆ ಇದಕ್ಕೆ ಒಂದು ಚೂರು ಖಾರದ ಪುಡಿ ಬೇಕಾದ್ರೆ ಖಾರದ ಪುಡಿ, ಮತ್ತೊಂದು ಚೂರು ಗರಂ ಮಸಾಲೆ ಹೊಡಿ ಹಾಕಿ ಒಳ್ಳೆ ಹತ್ತ, ಮತ್ತು ಲಾಸ್ಟಿಗೆ ಕಾಯಿ ಹಾಕಿ ಈ ಥರ ಮಿಕ್ಸ್ ಮಾಡ್ರೆ ಆಯಿತು, ನಮ್ದು ಇವತ್ತಿನ ಮಳೆ ಸುಕ್ಕ ರೆಡಿ ಕಾಣಿ. ಎಂತ ಹೋಯ್ತಾ, ನಾವು ಇದಕ್ಕೆ ಗರಂ ಮಸಾಲೆ ಎಲ್ಲ ಹಾಕಿದ್ರೆ ಒಳ್ಳೆ ಕೋಳಿ ಸುಕ್ಕ ತಿಂದಂಗೆ ಆತು, ಮಾತ್ರ ಒಳ್ಳೆ ಆಯ್ತು ಮಾತ್ರ ಮಳೆ ಸುಕ್ಕ ಇಲ್ಲಿ ಕಾಣಿ ಹ್ಯಾಂಗಾಯ್ತು ಅಂದಳಿಗೆ. ಆಯ್ತಂಗ, ನಾನು ಮತ್ತೊಂದು ವಿಡಿಯೋ ತಕ್ಕ ಮತ್ತೆ ಬರ್ತೇನೆ ನಿಮ್ಮ ಮುಂದೆ. ಈಗ ಹೋಯ್ ಬತ್ತೇಕ, ಎಲ್ಲರಿಗೂ ನಮಸ್ಕಾರ.